ಆದಷ್ಟು ಬೇಗ ಮನೆನ ಅಡವಿಟ್ಕೊಂಡು ನಮ್ಮ ಹೆಸರು ಬರೋ ಹಾಗೆ ಮಾಡ್ಕೋಬೇಕು ಹಣ ವಿಷಯ ನಿಮ್ಮ ಅಪ್ಪನತ್ರ ಹೇಳ್ದೇನೆ ಹಣ ಕೊಡ್ತಾರೆ ಆದ್ರೆ ಸೆಕ್ಯೂರಿಟಿಗೋಸ್ಕರ ಮನೆನ ನನ್ನ ಹೆಸರು ಬಸ್ಕೊಳ್ತೀನಿ ಓಕೆ ಓಕೆ ನಿನ್ನ ಹೆಸರಲ್ಲಿ ಇದ್ರೇನು ನನ್ನ ಹೆಸರಲ್ಲಿ ಇದ್ರೇನು ಈ ಮನೆಯಲ್ಲಿ ವಾಸ ಮಾಡೋಕೆ ನಮಗೂ ಹಕ್ಕಿದೆ ಆ ಕಾಂಟ್ರಾಕ್ಟರ್ ಜೊತೆ ಮಾತಾಡಿ ಇನ್ನು ಎರಡು ಎಕ್ಸ್ಟ್ರಾ ಫ್ಲಾಟ್ಸ್ ಕಟ್ಸು ಅಂತ ಯಾಕೆ ಹೇಳಬಾರದು ಖಂಡಿತವಾಗಿ ಹೇಳ್ತೀನಿ ಮೊದಲು ಈ ಮನೆ ಮಾರಾಟ ಆಗಿ ನಮ್ಮ ಪಾಲಿಗೆ ಎಷ್ಟು ಹಣ ಬರುತ್ತೆ ಅಂತ ನೋಡ್ಕೊಂಡು ಆಮೇಲೆ ಉಳಿದ ನಿರ್ಧಾರ ಬ್ಯಾಂಕ್ ಇಂದ ಲೋನ್ ತಗೊಂಡ್ರು ಪರವಾಗಿಲ್ಲ ನಮ್ಮ ಫ್ಲಾಟ್ ನಲ್ಲಿ ಟಿವಿ ಫ್ರಿಜ್ ಎಲ್ಲ ಇರಬೇಕು ನಿಜಾನ ನನ್ನಂತ ಯೋಗ್ಯತೆ ಇಲ್ಲಿರೋನಿಗೆ ಅದಕ್ಕೆ ತಾನೇ ಸಹಾಯ ಮಾಡಬೇಕು ದೊಡ್ಡವರು ಮಾತಾಡುವಾಗ ನಿನ್ನ ತಲೆ ಹಾಕಬೇಡ ನಿನ್ನ ಸಲಹೆ ನಮಗೆ ಬೇಕಾಗಿಲ್ಲ ಥ್ಯಾಂಕ್ ಯು ಮೀನಾ ಯಾವಾಗ ಬಂದೆ ಆವಾಗಲೇ ನೀನು ಒಳಗಿದ್ದೆ ನಾನು ಜಯನ್ ಜೊತೆಲಿ ಇಲ್ಲೇ ಕೂತಿದ್ದೆ ಜಯ ಎಲ್ಲಿ ಒಳಗಡೆ ಹೋದ್ಲು ನಾನು ನಿನ್ನ ನೋಡಕ್ಕೆ ಬಂದೆ ಏನು ವಿಷಯ ಇದು ನನ್ನ ಕಾಣಿಕೆ ಏನದು ನಮ್ಮ ಮನಸ್ಥಿತಿ ಬೇರೆ ಅಲ್ಲ ನಿಮ್ಮ ಮನಸ್ಥಿತಿ ಬೇರೆ ಅಲ್ಲ ನಮ್ಮ ಡ್ಯಾಡಿನೋ ರಿಟೈರ್ ಆಗಿದ್ದಾರೆ ಇದು ನನ್ನ ಸ್ವಂತ ಒಡವೆ ನಮ್ಮ ಅಜ್ಜಿ ನನಗೆ ಕೊಟ್ಟಿರೋದು ಇದನ್ನ ಮಾರಿದ್ರೆ 20,000 ಬರುತ್ತೆ ಯಾಕೆ ನಾನು ಮಾಡಿದ್ದು ತಪ್ಪ ತಪ್ಪಲ್ಲ ನಳ್ಳಿ ತುಂಬಾ ಸಂತೋಷ ನಿನ್ನ ಹತ್ರನೇ ಇರ್ಲಿ ಜಯನ್ ಮದುವೆ ಜವಾಬ್ದಾರಿ ನಿಂದಲ್ಲ ನಳ್ಳಿ ನಂದು ನಮ್ಮ ಅಣ್ಣಂದ್ರದು ನಮ್ಮ ತಂದೆದು ನೀನೇನು ಯೋಚನೆ ಮಾಡ್ಬೇಡ ಎಲ್ಲ ಸರಿ ಹೋಗುತ್ತೆ ಜಯನ್ಗೆ ನನ್ನ ಪ್ರೆಸೆಂಟೇಷನ್ ಅಂತ ಇದನ್ನ ತಗೋ ಇದು ಪ್ರೆಸೆಂಟೇಷನ್ ಆಗಲ್ಲ ನಳ್ಳಿ ನಿನ್ನ ಉದಾರ ಗುಣಕ್ಕೆ ಒಂದು ಉದಾಹರಣೆ ಆಗುತ್ತೆ ಅಷ್ಟೇ ನಮ್ಮ ತಂದೆ ವಿಷಯ ನಿನಗೆ ಗೊತ್ತೇ ಇದೆ ಅವರು ಇದಕ್ಕೆಲ್ಲ ಒಪ್ಪೋದಿಲ್ಲ ಬಾ ನಿನ್ನ ಮನೆ ಬಿಟ್ಟು ಬರ್ತೀನಿ ಜಯ ಏನು ಜಯ ಇವತ್ತು ಸೋಮಣ್ಣವರು ಏನು ಹೇಳಿದ್ರು ಗೊತ್ತಾ ನಂಗೆ ಕೇಳೋಕೆ ಇಷ್ಟ ಇಲ್ಲ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಯುವರ್ ಸ್ಪೋರ್ಟ್ಸ್ ಜಯ ನಿಮ್ಮ ಅತ್ತೆ ನಿಮ್ಮಿಬ್ಬರನ್ನು ಊಟ ಕರೀತಿದ್ದಾಳೆ ಬನ್ನಿ ಬನ್ನಿ ಜಯ ಇಷ್ಟೊತ್ತಾದ್ರೂ ನೀವು ಊಟ ಮಾಡಿಲ್ವಾ ಅದು ಕಟ್ಕೊಂಡು ನಿಂಗೇನು ನೀನು ಊಟ ಮಾಡು ನನಗೆ ಹಸಿವಿಲ್ಲ ಜಯ ನಿನ್ನಿಂದ ನಿನ್ನೆ ರಾತ್ರಿಯಿಂದ ಅದಕ್ಕೆ ಊಟ ಮಾಡಿಲ್ಲ ಏನು ನನ್ನ ರಾತ್ರಿಯಿಂದ ಅದಕ್ಕೆ ಊಟ ಮಾಡಿಲ್ವಾ ಇದು ಅತಿ ಆಯ್ತು ನಾನು ಊಟ ಮಾಡಲ್ಲ ಅಂದ್ರೆ ಅವ್ರು ಯಾಕೆ ಊಟ ಮಾಡಬಾರ್ದು ನಡಿ ಅದಕ್ಕೆ ನೀವು ಯಾಕೆ ಉಪವಾಸ ಇರಬೇಕು ಅದು ನನ್ನಂತ ಮುಟ್ಟಾಳನಿಗೋಸ್ಕರ ಇದು ನಂಗೆ ಸ್ವಲ್ಪ ಕೂಡ ಹಿಡಿಸಲ್ಲ ಮಾತು ತಿಳಿಸಿ ಊಟ ಮಾಡು ಬಾ ನನ್ನ ಮೇಲೆ ನಿನಗೆ ಅಷ್ಟು ಅಕ್ಕರೆ ಇದ್ದಿದ್ರೆ ನಾನು ಯಾಕೆ ಎಲ್ಲರ ಮುಂದೆ ತಲೆ ತಗ್ಸೋ ಹಾಗೆ ಮಾಡ್ತಿದ್ದೆ ಅದಕ್ಕೆ ಮರ್ತೇ ಬಿಟ್ಟಿದ್ದೆ ಏನು ಇವತ್ತು ಮ್ಯಾಚ್ ಹೋಗಕ್ಕಿಂತ ಮುಂಚೆ ನಿಮ್ಮ ಆಶೀರ್ವಾದನೇ ತಗೊಳ್ಳಿಲ್ಲ ನೋಡು ಈ ಆಟದಿಂದ ಏನು ಆಗೋದಿಲ್ಲ ಆಗುತ್ತೆ ಅದಕ್ಕೆ ಖಂಡಿತ ಆಗುತ್ತೆ ಇವತ್ತು ಇನ್ಸ್ಪೆಕ್ಟರ್ ಸೋಮಣ್ಣ ಹೇಳಿದ್ರು ನನಗೆ ಕರ್ನಾಟಕ ಟೀಮ್ ಅಲ್ಲಿ ಆಡೋಕೆ ಚಾನ್ಸ್ ಇದೆ ಅಂತ ಒಂದು ಚಾನ್ಸ್ ಸಿಕ್ಕಿದ್ರೆ ಸಾಕು ಜೊತೆಲಿ ಕೆಲಸನೂ ಸಿಕ್ಬಿಡುತ್ತೆ ಆಮೇಲೆ ನೀವು ನನಗೋಸ್ಕರ ಯಾರ ಮುಂದೆನೂ ತಲೆ ತೆಗೆಸ್ಬೇಕಾಗಿಲ್ಲ ಈ ರೀತಿ ಉಪವಾಸ ಇರೋ ಅಗತ್ಯನೂ ಇಲ್ಲ ಒಳ್ಳೇದು ಊಟ ಮಾಡುವ ನಮ್ಮ ಕರ್ಣನ್ ಫೋಟೋ ಇದರಲ್ಲಿ ಪ್ರಿಂಟ್ ಆಗಿದೆ ಹೌದಾ ಕರ್ನಾಟಕ ಟೀಮ್ಗೆ ಅವನು ಸೆಲೆಕ್ಟ್ ಆಗಿದ್ದಾನೆ ಕರ್ಣ ಕರ್ನಾಟಕ ಫುಟ್ಬಾಲ್ ಟೀಮಿಗೆ ಆಯ್ಕೆ ಫೋಟೋ ಈ ಪೇಪರ್ನಲ್ಲಿ ಬರೋದಕ್ಕಿಂತ ಯೂನಿವರ್ಸಿಟಿ ಪಬ್ಲಿಕೇಶನ್ಸ್ ನಾರು ಬಂದಿದ್ರೆ ಅವನೊಂದು ಕೆಲಸನಾರು ಸಿಕ್ಕಿರು ಸಾವಿತ್ರಿ ಒಂದು ವಿಷಯ ಇವತ್ತು ಸಂಜೆ ಜಯನ್ನ ಹುಡುಗನ್ ತೋರಿಸೋದಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ ಸಿದ್ಧಪಡಿಸ್ಬಿಡ್ದಾ ಸರಿ ಮಾವ ಸಾವಿತ್ರಿ ನಮ್ಮ ಕರ್ಣ ನಿಜವಾಗ್ಲೂ ಫುಟ್ಬಾಲ್ನ ಚೆನ್ನಾಗಿ ಆಡ್ತಾನಾ
ಖಂಡಿತ ಚೆನ್ನಾಗಿ ಇಲ್ಲದೇ ಇದ್ರೆ ಕರ್ನಾಟಕ ಟೀಮ್ ನಲ್ಲಿ ಚಾನ್ಸ್ ಹಾಕಿ ಕೊಡ್ತಿದ್ರು. ಇನ್ನೊಂದ್ಸತಿ ಮ್ಯಾಚ್ ನೋಡಿದಾಗ ಹೇಳು, ನಾನು ನೋಡ್ಬೇಕು. ಆದ್ರೆ ಈ ವಿಷಯ ಮಾತ್ರ ಅವನಿಗೆ ಹೇಳ್ಬೇಡ. ಅದಕ್ಕೆ ಪೇಪರ್ ನೋಡ್ರ. ಹಳೆ ನ್ಯೂಸ್ ನೋದೋ ಅಭ್ಯಾಸ ನನಗಿಲ್ಲ. ಓಹೋ, ಈ ಸಣ್ಣ ಸುದ್ದಿ ನಿಮ್ಗಾಗ್ಲೇ ಹಳೆ ನ್ಯೂಸ್ ಆಗ್ಬಿಡ್ತಾ? ಮಾವನವ್ರಿಗೂ ತಿಳಿದಾಯ್ತು. ಅಪ್ಪ ನೋಡ್ರ, ಏನಂದ್ರು? ನೀನೇ ಹೇಳಿ ನೋಡೋಣ. ಏನ್ ಹೇಳಿರ್ತಾರೆ, ಸ್ವಲ್ಪ ಹೊತ್ತು ಕೂಗಾಡಿರ್ತಾರೆ. ಈ ಫೋಟೋ ಯೂನಿವರ್ಸಿಟಿ ಗೆಜೆಟ್ ನಲ್ಲಾರು ಬಂದಿದ್ರೆ ಚೆನ್ನಾಗಿರ್ತಿತ್ತು. ನನ್ನ ಮಗ ಹೆಸರು ಕತ್ತೆ, ಅಪ್ರಯೋಜಕ, ಬ್ಲಡ್ಡಿ ಫೆಲೋ, ಯೂಸ್ಲೆಸ್ ಫೆಲೋ, ಹಾಗೆ ಹೇಳಿರ್ತಾರೆ. ಹಾಗೆಲ್ಲ ಏನು ಅನ್ಲಿಲ್ವೋ. ಇನ್ನೊಂದ್ಸಲ ಮ್ಯಾಚ್ ಆದಾಗ ನನಗೂ ಹೇಳು, ನಾನು ನೋಡ್ಬೇಕು ಅಂದ್ರು. ಅಪ್ಪ ನಾನು ಮ್ಯಾಚ್ ನೋಡ್ಬೇಕು ಅಂತ ಹೇಳಿದ್ರ ಅದಕ್ಕೆ ಪಿ ಎ ನಲ್ಲಿ ಫಸ್ಟ್ ರ್ಯಾಂಕ್ ಬಂದಷ್ಟು ಸಂತೋಷ ಆಗೋಯ್ತು. ಜಯ ಜಯ. ನಿನ್ ವಿಷಯ ಗೊತ್ತಾ? ಹುಲಿ ಫುಟ್ಬಾಲ್ ಮ್ಯಾಚ್ ನೋಡ್ಬೇಕಂತೆ. ಯಾವ ಹುಲಿ? ಮೈ ಫಾದರ್ ರಾಯಲ್ ಮೈಸೂರ್ ಟೈಗರ್. ನನಗೂ ಅಷ್ಟೇ. ಜಯ, ಐ ಶುಡ್ ಡೂ ಸಮಥಿಂಗ್, ಐ ಶುಡ್ ಮೇಕ್ ದಟ್ ಓಲ್ಡ್ ಮ್ಯಾನ್ ಹ್ಯಾಪಿ. ಈಗಲಾದ್ರೂ ಗೊತ್ತಾಯ್ತಾ ನಿಮ್ಮ ಅಪ್ಪನ ಮನಸ್ಸು ಎಂಥದ್ದು ಅಂತ? ಏನಕ್ಕೆ ಹೀಗೆ ಹೇಳ್ತೀರಾ? ನಮ್ ತಂದೆ ಮನಸ್ಸು ಹಾಗೆ ಅಂತ ನನಗ್ ಗೊತ್ತಿಲ್ವಾ? ರೇಷ್ಮೆ ದಾರ, ಮಲ್ಲಿಗೆ ಹೂ. ಅದಕ್ಕೆ ಸತ್ಯವಾಗ್ಲೂ ಹೇಳ್ತೀನಿ, ನಮ್ಮ ತಂದೆಗೆ ತಕ್ಕ ಮಗ ಅಂದ್ರೆ ನಾನೇ. ಇವತ್ತಲ್ಲ ನಾಳೆ ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಅನ್ಸ್ಕೊಂಡು ರೈಲ್ವೇಸ್ ನಲ್ಲೋ, ಏರ್ಫೋರ್ಸ್ ನಲ್ಲೋ, ನೇವಿನಲ್ಲೋ ಒಂದು ಕೆಲ್ಸನ ಗ್ಯಾರಂಟಿ ಗಿಟ್ಟಿಸ್ತೀನಿ. ಕರ್ಣ ಯಾರು? ಕರ್ಣ ಯಾರು? ಗಾರತ್ಗೆ ನೀನೇ ಕಣ. ಸಂತೋಷ ಸಮಯದಲ್ಲಿ ನನ್ನ ಹೆಸರು ನಾನೇ ಮರೆತು ಬಿಟ್ಟಿದ್ದೆ. ಏನ್ ಸಮಾಚಾರ? ನಿಮ್ಗೊಂದು ಟೆಲಿಫೋನ್ ಬಂದಿದೆ ನಮ್ಮ ಅಂಗಡಿಲಿ. ಟೆಲಿಫೋನ್ ನನಗೆ? ಎಕ್ಸ್ಕ್ಯೂಸ್ ಮೀ. ಕಸದಂತೆ ಕಂಡರು ಮನೆಯಲ್ಲಿ ಎಲ್ಲರೂ, ದಿನವೆಲ್ಲ ಬಾಳಲಿ ಕಣ್ಣೀರು ತಂದರು. ಕಸದಂತೆ ಕಂಡರು ಮನೆಯಲ್ಲಿ ಎಲ್ಲರೂ, ದಿನವೆಲ್ಲ ಬಾಳಲಿ ಕಣ್ಣೀರು ತಂದರು. ನಿನ್ನಂತ ರಂಗವ ಅವರೇನು ಬಲ್ಲರು, ನಿನ್ನನ್ನು ಹೆತ್ತವರು ಮಹಾಪುಣ್ಯವಂತರು. ಆ ಕರ್ಣನಂತೆ ನೀ ದಾನಿಯಾದೆ, ಇನ್ನೊಂದು ಜೀವಕ್ಕೆ ಆಧಾರವಾದೆ ಆ ಕರ್ಣನಂತೆ. ಬಾಳೆಂಬಾಟದಿ ಚಂಡಂತೆ ಎಲ್ಲರೂ, ತನ್ನಾಸೆಯಂತೆ ಆಡೋದು ದೇವರು.
ಆಸೆಯಂತೆ ಆಡೋದು ದೇವರು ಇಂದಲ್ಲ ನಾಳೆ ಸಾಯೋದೆ ಎಲ್ಲರೂ ಏನಾದರೆ ನೀಗ ನಿನ್ನನ್ನು ಮರೆಯರು